ನಮಸ್ಕಾರ, ಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಈ ಕ್ಷಣದ ಅಪ್ಡೇಟ್ಸ್ ಹೇಳಿದೊಡಮನಿ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಸಮಗ್ರವಾಗಿ ತನಿಖೆ ಆದರೆ 80% ಕಾಂಗ್ರೆಸ್ನವರು ಜೈಲಿಗೆ ಹೋಗುವುದು ಗ್ಯಾರಂಟಿ. ಹೀಗೆಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ತಿಳಿಸಿದ್ದಾರೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಸಮಗ್ರವಾಗಿ ತನಿಖೆಯಾದರೆ 80% ಕಾಂಗ್ರೆಸ್ನವರು ಜೈಲಿಗೆ ಹೋಗುವುದು ಗ್ಯಾರಂಟಿ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ರವರು ಭವಿಷ್ಯ ನುಡಿದರು. ತುಮಕೂರಿನ ಗಾಜಿನ ಮನೆಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಕೋಷ್ಠಗಳ ಜಿಲ್ಲಾ ಸಮಾವೇಶವನ್ನು ನಳಿನ್ ಕುಮಾರ್ ಕಟೀಲ್ ರವರು ಉದ್ಘಾಟಿಸಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಮುಖಂಡರುಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ, ನೀವು ತಹಾರ್ ಜೈಲಿಗೆ ಹೋಗಿ ಕೂತಿದ್ರಿ ಎಂದು ಛೇಡಿಸಿದರು. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದ ನೀವು ಸ್ವಾತಂತ್ರ್ಯ ಹೋರಾಟಗಾರರು ಅಂದುಕೊಂಡಿದ್ದೀರಾ ಎಂದು ಹೇಳಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಮಿತಿ ಮೀರಿ ಭ್ರಷ್ಟಾಚಾರ ಆಗಿದ್ದನ್ನು ಪ್ರಸ್ತಾಪಿಸಿ ಬಿಜೆಪಿ ಸರ್ಕಾರದ ಬಗ್ಗೆ ಹೇಳುವ ನೈತಿಕತೆ ನಿಮಗೆ ಇದೆಯೇ ಎಂದು ಪ್ರಶ್ನಿಸಿದರು. ಹೇಳಿ ತಪ್ಪಿದ ಕಾಂಗ್ರೆಸ್ ಎಂದು ಲೇವಡಿ ಮಾಡಿದ್ದ ಕಟೀಲ್ ರವರು ಭ್ರಷ್ಟಾಚಾರದ ಮತ್ತೊಂದು ಹೆಸರೇ ಕಾಂಗ್ರೆಸ್ ಎಂದು ನೇರವಾಗಿ ಆರೋಪಿಸಿದರು. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಆಡಳಿತ ನಡೆಸಿದ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಡೆಸಿದ್ದನ್ನು ಕುಲಂಕುಷವಾಗಿ ತಿಳಿಸಿದರು. ದೇಶದ ಎಲ್ಲೆಡೆ ಬಿಜೆಪಿ ಪಕ್ಷದ ಅಲೆ ಕಾಣಬರುತ್ತಿದೆ. ಬಿಜೆಪಿ ದೆಹಲಿಯಿಂದ ಹಳ್ಳಿಯವರೆಗೆ ರಾರಾಜಿಸುತ್ತಿದೆ. ಪ್ರಧಾನಿ ಮೋದಿಯವರು ಉತ್ತಮ ಆಡಳಿತ ನಡೆಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಎಂದರು. ಜೊತೆಗೆ ರಾಜ್ಯದ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಅರಗ್ ಜ್ಞಾನೇಂದ್ರ ಮಾತನಾಡಿ, ನಮ್ಮ ಪಕ್ಷದ ಸಂಘಟನೆಯ ಬೇರಿನ ಶಕ್ತಿ ಜಾಸ್ತಿಯಾಗಿದೆ. ದೇಶದಲ್ಲಿ ಈಗ ಬಿಜೆಪಿಯನ್ನ ಸೋಲಿಸಲು ಯಾವ ಪಕ್ಷಕ್ಕೂ ಸಾಧ್ಯವಿಲ್ಲ ಎಂದರು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಟಾರ್ಚ್ ಹಾಕಿ ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಗೃಹ ಸಚಿವರು ತಿಳಿಸಿದರು. ಸಣ್ಣ 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 ಹಳ್ಳ ಕೊಳ್ಳಲು ಬಂದು ಸೇರಿ ಆ ನದಿಯ ಪ್ರವಾಹವನ್ನು ಜಾಸ್ತಿ ಮಾಡ್ತದೆ, ವಿಸ್ತಾರವನ್ನು ಜಾಸ್ತಿ ಮಾಡ್ತದೆ. ಹಾಗೆ ಬಿಜೆಪಿ ಎನ್ನುವಂತಹ ನದಿಗೆ ಎಲ್ಲ ಪ್ರಕೋಷ್ಠಗಳು ಶಕ್ತಿಯನ್ನು ನೀಡಬೇಕಾಗ್ತದೆ. ಸಂಘಟನೆಯ ಸಿದ್ಧಾಂತದ ಆಧಾರದ ಮೇಲೆ ಪಕ್ಷವನ್ನು ಕಟ್ಟಿದಾಗ ನಮ್ಮ ಹಿರಿಯರು ಪಕ್ಷವನ್ನು ಬೆಳೆಸ್ತಾರೆ.
ಇದರ ಪರಿಣಾಮ ಇಡೀ ದೇಶದಲ್ಲಿ ನಮ್ಮನ್ನು ಯಾರು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇವೆ. ಮೋದಿ ಅಮಿತ್ ಶಾ ಅಂತಹ ಜೋಡಿಯ ನೇತೃತ್ವವನ್ನು ಈ ಸಂಘಟನೆ ಕೊಡ್ತೀನಿ. ಜಗತ್ತು ಇವತ್ತು ಭಾರತದ ಕಡೆ ನೋಡುವ ಹಾಗಾಗಿದೆ ಅಂದರೆ ಈ ಸಿದ್ಧಾಂತವನ್ನು ಮನೆ ಮನೆಗೆ ತಲುಪಿಸಿರ್ತಕ್ಕಂಥ ಕಾರ್ಯಕರ್ತರ ಪರಿಶ್ರಮ. ಇದರ ಪರಿಣಾಮವಾಗಿ ಶಕ್ತಿಶಾಲಿಯಾಗಿ ಸಂಘಟನೆ ಬೆಳೀತು. ಸಂಘಟನೆ ಆಧಾರದ ಮೇಲೆ ನಮಗೆ ಅಧಿಕಾರ ಸಿಕ್ತು. ಅಧಿಕಾರದ ಆಧಾರದ ಮೇಲೆ ದೇಶವನ್ನು ಕಟ್ಟಿದ್ವಿ. ವಿಶ್ವದ ಗುರುವಾಗುವಂತಹ ವಿಶ್ವದ ತಾಯಿಯಾಗುವಂತಹ ಮಟ್ಟಕ್ಕೆ ನಮ್ಮ ಕನಸೇನಿತ್ತು ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಖಡಕ್ ಆಗಿ ಹೇಳಿದರು. ಸಂಸದ ಜಿಎಸ್ ಬಸವರಾಜು, ಶಾಸಕರುಗಳಾದ ಜ್ಯೋತಿ ಗಣೇಶ್, ರಾಜೇಶ್ ಗೌಡರು, ಮಸಾಲ ಜೈರಾಮ್, ಬ್ಯಾಟರಂಗೇಗೌಡ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗುವ ಸಂಬಂಧ ನಗರದಲ್ಲಿ ನಡೆದ ಅಭಿಮಾನಿಗಳು ಬೆಂಬಲಿಗರ ಸಭೆಯಲ್ಲಿ ಎರಡು ಕೈಗಳನ್ನು ನೆತ್ತುವ ಮೂಲಕ ಬಿಜೆಪಿಗೆ ಸೇರ್ಪಡೆಯಾದಾಗಿ ತಿಳಿಸಿದ್ದಾರೆ. ನಗರದ ತಮ್ಮ ನಿವಾಸದ ಸಮೀಪದಲ್ಲಿ ನಡೆದಂತಹ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿ ಸೇರಲು ಅನುಮತಿ ನೀಡಿದಂತೆ ಅಭಿಮಾನಿಗಳನ್ನು ಕೋರಿದ ವರ್ತೂರು ಪ್ರಕಾಶ್ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು ಯಾರೊಬ್ಬರೂ ವಿರೋಧ ವ್ಯಕ್ತಪಡಿಸಲಿಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ವರ್ತೂರು ಪ್ರಕಾಶ್, ಶಾಸಕ ಶ್ರೀನಿವಾಸ್ ಗೌಡರೇ ನನ್ನ ವಿರುದ್ಧ ಸ್ಪರ್ಧಿಯಾಗಲು ಸೂಕ್ತ ವ್ಯಕ್ತಿ. ಅವರು ಗ್ರಾಮಗಳ ಅಭಿವೃದ್ಧಿ ಮೆರೆತಿದ್ದರಿಂದಲೇ ಇಂದು ಜನ ನನ್ನನ್ನು ಬೆಂಬಲಿಸುತ್ತಿದ್ದಾರೆ. ನಾನು ಈ ಹಿಂದೆ ಮಾಡಿದಂತಹ ಜನಪರ ಕಾರ್ಯಗಳು ನನಗೆ ನೆರವಾಗಲಿದೆ ಮತ್ತು ಜನತೆ ನನ್ನ ಕೈ ಹಿಡಿಯಲು ನಿರ್ಧರಿಸಿದ್ದಾರೆ ಎಂದು ತಿಳಿಸಿದರು. ಅಧಿಕೃತವಾಗಿ ಯಾಕೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ, ನಾನು ಪಕ್ಷೇತರ, ಯಾವುದೇ ರೀತಿಯಾದಂತಹ ಅಧಿಕಾರ ಇರ್ಬೋದು ಅನುದಾನ ಇರ್ಬೋದು ಕೊಡಲ್ಲ. ನಮಗೂ ಬಿಜೆಪಿಗೆ ಏನು ಸಂಬಂಧ, ಅವ್ರು ಯಾಕೆ ಕೊಡಬೇಕು? ನಾಳೆ ಸೇರ್ಪಡೆ ಆದಮೇಲೆ ಮತ್ತೊಂದು ಸಭೆ ನಾನು ಕರೀತೀನಿ. ಕಾರ್ಯಕರ್ತರುಗಳು ಏನು ಮಾಡಬೇಕು, ಈ 11 ತಿಂಗಳು ನಮ್ಮ ನಿಮ್ಮ ಕೆಲಸ ಏನು ಅಂತೇಳಿ, ಇನ್ನು ನೀವು ಮಲ್ಗಂಗಿಲ್ಲ ನಾನು ಮಲ್ಗಂಗಿಲ್ಲ. ನಾಳೆನೇ ಎಲೆಕ್ಷನ್ ಅಂತೇಳಿ ನಾವು ಕೆಲಸ ಮಾಡಬೇಕು, ನಾಳೆನೇ ಎಲೆಕ್ಷನ್ ಅಂತೇಳಿ ಮಾಡಬೇಕು. ಯಾರು ಇವತ್ತು ಕೋಲಾರಲ್ಲಿ ದೇವಸ್ಥಾನಕ್ಕೆ ವಾಲಿಬಾಲ್ಗೆ 50,000 ಕೊಟ್ಟು ಪೇಪರಲ್ಲಿ ಹಾಕ್ಸ್ಕೊಂತಾರೆ ಅವರು ಕೊಂಡ್ರಾಜನಹಳ್ಳಿ ಬಾರ್ಡರ್ನಿಂದ ಹಂಗೆ ಹೋಗ್ಬೇಕು, ಕೋಲಾರಕ್ಕೆ ಬರಬಾರ್ದು. ಆ ರೀತಿ ಸಂಘಟನೆ ಆಗಬೇಕು. ಸುಮ್ಮನೆ ಅವ್ರ ಹೆಸರು ಇವ್ರ ಹೆಸರು ಹೇಳಿದ್ರೆ ತುಂಬ ಕಾಮಿಟ್ ಮಾಡ್ತಾರೆ. ವಿರೋಧಿಗಳನ್ನ ನಾವು ಮಣಿಸ್ಬೇಕು. ಪ್ರತಿ ಹಳ್ಳಿಯಲ್ಲೂ ಕೂಡ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗಬೇಕು. ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮ ಕಡಗಟ್ಟೂರು ದೇವರಾಜ್ ಅಣ್ಣ ಹೇಳ್ದ, ಅಣ್ಣ ನೀನು ಬಿಜೆಪಿಗೆ ಸೇರೋ ಹುಡುಗರು ಎದ್ದುಬಿಟ್ಟವ್ರೆ ಹೂ ಮೇಲೆ ನಡ್ಸ್ಕೊಂಡು ಹೋಗ್ತಾರೆ ನಿನ್ನ ಎತ್ಕೊಂಡು ಅಂತ. ಅದು ವಾತಾವರಣ ಕೂಡ ಹಂಗೆ ಐತಿ. ಯಾರೂ ಕೂಡ ಕಳೆದ 3 ತಿಂಗಳಿಂದ ಅವರು ಒಂದೇ ಸಾರಿ ಬರಬೇಕು 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 ಅಂತ ನಾನು ಚೆಕ್ ಮಾಡಿದೆ. ಒಬ್ಬೇ ಒಬ್ಬ ಮನುಷ್ಯ ನಮ್ಮ ಕಾರ್ಯಕರ್ತ ನಮ್ಮ ಲೀಡ್ರು, ನಾನು ಸುಳ್ಳು ಹೇಳಲ್ಲ, ಅಣ್ಣ ಬಿಜೆಪಿಗೆ ಹೋಗೋದು ಬೇಡ ನೀನು ಇಂಡಿಪೆಂಡೆಂಟ್ ನಿಂತ್ಕೋ ಅಂತ ಹೇಳಿದ ಮನುಷ್ಯನೇ ಇಲ್ಲ. ಜೆಡಿಎಸ್ ಎರಡು ಭಾಗವಾಗಿದೆ. ಇಷ್ಟು ದಿವಸ ಸಿಎಂ ಆರ್ ಶ್ರೀನಾಥ್ ಟೊಮೆಟೊ ಕಾಸು ಖರ್ಚು ಮಾಡಿ ಶಾಸಕರಾಗಬೇಕು ಎಂದು ಆಸೆ ಇಟ್ಕೊಂಡಿದ್ರು. ಅವರು ಎಚ್ಚೆತ್ಕೊಳ್ಬೇಕು, ನಮಗೆ ಇಂಚರ ಗೋವಿಂದರಾಜು ಸ್ಪರ್ಧಿಯೇ ಅಲ್ಲ, ಏಕೆಂದರೆ ಅವರ ಹತ್ತಿರ ಹಣ ಇದೆ ಆದರೆ ಜನ ಇಲ್ಲ ಎಂದು ತಿಳಿಸಿ ಕ್ಷೇತ್ರದಲ್ಲಿ ಓಡಾಡುತ್ತಿರುವ ಉದ್ಯಮಿ ಅರಿಕೆರೆ ಮಂಜುನಾಥ್ ಗೌಡರೇ ಮನೆಗೆ ಹೋಗಿ ವಿನಾಕಾರಣ ಹಣ ಹಾಳು ಮಾಡಿಕೊಳ್ಳಿದ್ದೀರಿ ಎಂದು ಕಿವಿಮಾತು ಹೇಳಿದರು. ನಿಯತ್ತಾಗಿರ್ಬೇಕು. ವರ್ತೂರು ಪ್ರಕಾಶ್ ಜೊತೆ ನನಗೆ ಬೇಡ ಅಂತಂದ್ರೆ ನಮಸ್ಕಾರ ಹಾಕ್ಬೇಕು, ನನ್ನ ಪಾಡ್ ನಾನು ಹೋಗ್ಬೇಕು. ಜೊತೆ ನಾಳಿಗೆ ಇದ್ಕೊಂಡು ತಾಯಿಗೆ ಮೋಸ ಮಾಡೋದು ಒಂದೇ, ಜೊತೆ ನಾಡಿಗಿರೋ ಮನುಷ್ಯನಿಗೆ ಮೋಸ ಮಾಡೋದು ಒಂದೇ, ಮಾಡಬಾರ್ದು ಯಾವತ್ತೂ. ತಾಯಿ ಸಮಾನ, ಒಂದು ಪಕ್ಷ ತಾಯಿ ಸಮಾನ. ನಾವು ಬಿಸಿಲು ಗಾಳಿಗೆ 15 ವರ್ಷಗಳಿಂದ ನಮ್ಗೆ ಮನೆ ಇಲ್ಲ, 15 ವರ್ಷಗಳಿಂದ ಬಿಸಿಲಿಗೂ ಒಣಗಿದ್ದೀನಿ ಗಾಳಿಗೂ ಒಣಗಿದ್ದೀನಿ, ವರ್ತೂರು ಪ್ರಕಾಶ್ ಜೊತೆ ನಾಳಿಗಿದ್ದೀನಿ. ಯಾವುದೇ ಒಬ್ಬ ಕಾರ್ಯಕರ್ತರಾಗ್ಬೋದು ಮುಖಂಡರಾಗ್ಬೋದು 227 ಯಾವ ಮುಖಂಡ ವರ್ತೂರು ಪ್ರಕಾಶ್ ಬಿಟ್ಟು ಆಚೆ ಕಡೆಗೆ ಹೋಗಿಲ್ಲ, ಯಾವ ಮುಖಂಡ ಹೋಗಿಲ್ಲ 227. ನಗರದಲ್ಲಿ ಆಗ್ಬೋದು, ನಗರದಲ್ಲಿ ಹಳ್ಳಿಗಳಿಗಿಂತ ಹೆಚ್ಚಾಗಿ ನಗರದಲ್ಲಿ ಸದ್ಯ ಓಟ್ ಬತ್ತೈತಿ. ಹಳ್ಳಿಗಳಿಗಿಂತ ಹಳ್ಳಿಗಳ ಮೊದಲನೇ ಮುಕ್ಕಾಲಿದ್ದೀವಿ ನಾವು.
ನಗರದಲ್ಲಿ, ಕೋಲಾರ ನಗರದಲ್ಲಿ 25,000 ವರ್ಷ ಮುಂದಿರ್ತೀರಿ ನಾವು. ಇದೇ ಸಂದರ್ಭದಲ್ಲಿ ಬಿಜೆಪಿ ಸೇರ್ಪಡೆಗಾಗಿ ಕರೆದಿದ್ದ ಪೂರ್ಣಭಾವಿ ಸಭೆಗೆ ಆಗಮಿಸಿದ್ದು ಬೆಂಬಲಿಗರಿಗೆ ಭರ್ಜರಿ ಬಾಡೂಟ ಏರ್ಪಾಡು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿಎನ್ ಅರುಣ್ ಪ್ರಸಾದ್, ರೂಪಶ್ರೀ ಮಂಜುನಾಥ್, ಸರಸ್ವತಿ, ಕ್ಯಾಲನೂರು ಬಿಜೆಪಿ ಸೇರಿದಂತೆ ವರ್ತೂರು ಬಣದ ಮುಖಂಡರು ಹಾಜರಿದ್ದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರ 56ನೇ ಹುಟ್ಟುಹಬ್ಬದ ಆಚರಣೆಯನ್ನ ಇಂದು ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ವಿತರಣೆ ಮಾಡುವ ಮೂಲಕ ಆಚರಿಸಿದ್ದಾರೆ. ಈ ಸಮಯದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ನಾಯ್ಡು, ರಿಯಾಜ್ ಪಾಷಾ, ದಪ್ಪರ್ತಿ ನಂಜುಂಡ, ಆದಿನಾರಾಯಣ, ಇನ್ನು ಮುಂತಾದವರು ಕಳೆದ 19 ವರ್ಷಗಳಿಂದ ಕ್ಷೇತ್ರದಲ್ಲಿ ಸಾವಿರಾರು ಉಚಿತ ಸಾಮೂಹಿಕ ವಿವಾಹ, ಅನ್ನದಾನ, ಆರೋಗ್ಯದ ನೆರವು ಸೇರಿದಂತೆ ಕ್ಷೇತ್ರದಲ್ಲಿ ಉತ್ತಮ ರಸ್ತೆ, ನೀರಿನ ವ್ಯವಸ್ಥೆ ಮೊದಲಾದ ಜನಪರ ಕಾರ್ಯಕ್ರಮಗಳಿಂದ ಎರಡನೆಯ ಬಾರಿಗೆ ಶಾಸಕರಾಗಿ ಜನಮನ್ನಣೆ ಗಳಿಸಿರುವ ಸುಬ್ಬಾರೆಡ್ಡಿಯವರು 100 ವರ್ಷ ಸುಖಶಾಂತಿಯಿಂದ ಬಾಳಲಿ, ಅವರ ಸಾರ್ವಜನಿಕ ಸೇವೆ ನಮ್ಮ ಜನತೆಗೆ ಸಿಗುವಂತಾಗಲಿ ಎಂದು ಹಾರೈಸುತ್ತೇವೆ ಎಂದು ತಿಳಿಸಿದರು. ನಮ್ಮ ಒಂದು ಈ ಕ್ಷೇತ್ರದಲ್ಲಿ ಸುಮಾರು ನಾಯಕರು ಬಂದಿದ್ದಾರೆ ಹೋಗಿದ್ದಾರೆ, ಆದರೆ ನಮ್ಮ ಸುಬ್ಬಾರೆಡ್ಡಿ ಅಣ್ಣನವರು ಅವರು ಮಾಡಿರುವ ಒಂದು ಅಭಿವೃದ್ಧಿ ಕಾರ್ಯಗಳಾಗಲಿ, ಬಡವರಿಗೆ ಬಡವರ ಪರವಾಗಿ ಕಾಳಜಿ ವಹಿಸಿ ಅವರ ಆರೋಗ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಬೇರೆ ಎಲ್ಲ ರೀತಿಯಲ್ಲೂ ಬಡವರಿಗಾಗಿ ಸುಮಾರು 19 ವರ್ಷಗಳಿಂದ ಇದುವರೆಗೂ ಇದೇ ರೀತಿ ದುಡ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಇಲ್ಲಿ ಹೇಳ್ತಾ, ಮತ್ತು ದೇವರು ಅವರಿಗೆ ಇನ್ನೂ 100 ವರ್ಷಗಳ ಕಾಲ ಇದೇ ರೀತಿಯ ಆರೋಗ್ಯ, ಐಶ್ವರ್ಯ ಮತ್ತು ರಾಜಕಾರಣದಲ್ಲಿ ಉನ್ನತ ಒಂದು ಸ್ಥಾನವನ್ನು ಅಲಂಕರಿಸಿ ನಮ್ಮ ಎಲ್ಲ ಜನರ ಸೇವೆ ಮಾಡೋದಕ್ಕೆ ಅವರಿಗೆ ದೇವರು ಒಂದು ಆಶೀರ್ವಾದ ಮಾಡಲಿ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಕಾರ್ಯಕ್ರಮಗಳನ್ನು ನಮ್ಮ ನಾಯಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರಿಗೆ ನಮ್ಮ ಒಂದು ತಾಲೂಕಿನಾದ್ಯಂತ ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಹಾಗೂ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಇವತ್ತು ಅನ್ನದಾನ ಕಾರ್ಯಕ್ರಮ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಆಹಾರ ಕಿಟ್ ವಿತರಣೆಯನ್ನು ಮಾಡಿಕೊಂಡು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರು ಅವರು ಜೀವಂತವಾಗಿರೋವರೆಗೂ ಅವರು ಅಧಿಕಾರದಲ್ಲಿರಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕು, ನಮ್ಮ ಒಂದು ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಒಂದು 2 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಘುನಾಥ ರೆಡ್ಡಿ, ನರೇಂದ್ರ, ಅಂಬರೀಶ್ ಸೇರಿದಂತೆ ಮತ್ತಿತರರು ಇದ್ದರು. ವೀರಾಜ್ ಶೆಕ್ಕರ್, ಅಮೋಘ್ ಟಿವಿ, ಗುಡಿಬಂಡೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಾಸ್ತೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರತಿ ವರ್ಷವೂ ಮಾಸ್ತೇನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾಮೂಹಿಕ ನಾಯಕತ್ವ ಕಾರ್ಯಕರ್ತರಿಂದ ರಕ್ತದಾನ ಶಿಬಿರ, ಹೃದಯ ಮತ್ತು ಕ್ಯಾನ್ಸರ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು, ಯುವಕರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡು ಸದಾವಕಾಶವನ್ನು ಸದ್ಬಳಕೆ ಮಾಡಿಕೊಂಡರು. ಬೈಚಪ್ಪನವರು ಪ್ರತಿ ವರ್ಷ ರಕ್ತದಾನ ಶಿಬಿರ ಅವ್ರ ತಾಯಿ ದಿವಂಗತ ಮುನಿವೆಂಕಮ್ಮ, ಅವ್ರ ತಂದೆ ದಿವಂಗತ ಶ್ರೀನಿವಾಸ ಗೌಡರು, ಚಿಕ್ಕಪ್ಪನವರು ವೀರಪ್ಪ ಮತ್ತು ತಮ್ಮ ಶಿವಣ್ಣ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಈ ಭಾಗದಲ್ಲಿ ಅವ್ರ ಗ್ರಾಮದಲ್ಲಿ ಮಾಡ್ತಾಯಿದ್ರು. ಈ ವರ್ಷ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ವೈದ್ಯಕೀಯ ಸೌಲಭ್ಯ ಸಿಗಲಿ ಅಂತೇಳಿ ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ, ಹೃದಯಕ್ಕೆ ಸಂಬಂಧಿಸಿದಂತೆ ಕಾಯಿಲೆಗಳ ಬಗ್ಗೆ ನಾರಾಯಣ ಹೃದಯಾಲಯ ಅವರು ವತಿಯಿಂದ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಕಿದ್ವಾಯಿ ಸಂಸ್ಥೆಯವರಿಂದ ತಪಾಸಣೆ ಶಿಬಿರ, ಇಷ್ಟು ಶಿಬಿರಗಳು ಕಾರ್ಯಕ್ರಮಗಳು ಇವತ್ತು ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಡೀತಾ ಇದೆ. ಇದಕ್ಕೆ ಸುಮಾರು 1 ವಾರಗಳಿಂದ ಸತತವಾದಂಥ ಒಂದು ಪೂರ್ವ ತಯಾರಿಯನ್ನು ಮಾಡಿಕೊಂಡು ಎಲ್ಲ ಸಂಘಟಕರು, ನಮ್ಮ ಮುಖಂಡರು, ಮದನಹಳ್ಳಿ ಗ್ರಾಮ ಪಂಚಾಯಿತಿ, ದಳಸೂರು ಗ್ರಾಮ ಪಂಚಾಯಿತಿ, ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ, ಹಸಿರು ಸೇನೆ ಮತ್ತು ವೆಂಕಟೇಶ್ವರ ನರ್ಸಿಂಗ್ ಹೋಮ್ ಮಂಕಾತಲ ಡಾಕ್ಟ್ರು, ಕೋಲಾರ SNR, ಜಾಲಪ್ಪ ನಾರಾಯಣ ಹೃದಯಾಲಯ, ಕಿದ್ವಾಯಿ ಸಂಸ್ಥೆ, ಈ ಥರ ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ
ಒಂದು ಸತತವಾದಂಥ ಒಂದು ಪ್ರಯತ್ನ ಇವತ್ತು ಇಲ್ಲಿ ಈ ಭಾಗದ ಜನರಿಗೆ ಸಮಾಜದ ಕಟ್ಟ ಕಡೆಯ ಕಡು ಬಡತನದಿಂದ ಪ್ರತಿ ದಿವಸ ಕೂಲಿ ಮಾಡಿದ್ರೆ ಜೀವನ ಇಲ್ಲಾಂದರೆ ಊಟ ಇಲ್ಲ ಜೀವನ ಇಲ್ಲ ಅಂತಕ್ಕಂಥ ವ್ಯಕ್ತಿಗೆ ಆರೋಗ್ಯದ ವಿಚಾರದಲ್ಲಿ ಒಂದು ಉತ್ತಮವಾದಂಥ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತೇಳಿ ನಮ್ಮ ಸ್ನೇಹಿತರು ಬೈಚಪ್ಪನವರು ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ತುಮಕೂರು ಜಿಲ್ಲೆಯಲ್ಲಿ ಹೆಸರಾಂತ ಪತ್ರಕರ್ತರು ಒಗ್ಗೂಡಿ ಸ್ಥಾಪಿಸಿರುವ ಪ್ರೆಸ್ ಕ್ಲಬ್ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಚಾಲನೆಯನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಮತ್ತು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ತಮ್ಮ ಸದಸ್ಯತ್ವ ನೋಂದಣಿ ಮಾಡುವ ಮೂಲಕ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಶಶಿ ಹಾಗೂ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಮಾತನಾಡಿ, ಪ್ರೆಸ್ ಕ್ಲಬ್ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕು, ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಕಾರ್ಯಭಾರಿ ಮಾಡಲಿ ಎಂದು ತಿಳಿಸಿದರು. ನಮ್ಮ ಡಿ ಸಿ ಅವರಿಗೆ ಕೂಡ ಒಂದು ಗೌರವ ಸದಸ್ಯತ್ವವನ್ನು ತಾವು ಕೊಟ್ಟಿದ್ದೀವಿ. ನಿಮಗೆ ಕೃತಜ್ಞತೆಯನ್ನು ನಾನು ಮತ್ತು ನಮ್ಮ ಡಿ ಸಿ ಅವರ ಪರವಾಗಿ ನಾನು ಅರ್ಪಿಸ್ತೇನೆ. ಇದು ಉತ್ತರೋತ್ತರವಾಗಿ ಚೆನ್ನಾಗಿ ನಡೀಲಿ, ಒಂದು ಮಾದರಿ ಪ್ರೆಸ್ ಕ್ಲಬ್ ಆಗಿ ಕಾರ್ಯನಿರ್ವಹಿಸಲಿ ಮತ್ತು ಇಲ್ಲಿರತಕ್ಕಂಥ ಪ್ರೆಸ್ನಲ್ಲಿ ಕೆಲಸ ಮಾಡುವಂಥ ಮೈಡಿಯಾದಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೆ ಹೊಸ ಶಕ್ತಿಯನ್ನು ನೀಡುವಂಥ ವೇದಿಕೆಯಾಗಲಿ ಇದು ಅಂತ ಹಾರೈಸಿ ನಾನು ನನ್ನನ್ನು ಪ್ರೀತಿಯಿಂದ ಕರೆದು ನನ್ನ ಕಡೆಯಿಂದ ಇದನ್ನು ಚಾಲನೆಯನ್ನು ಕೊಡಿಸಿದ್ದೀನಿ. ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.